ಐ ಥಿಂಕ್ 2012 ಇಂದ ಮೈಂಡಲ್ಲಿ ಇಟ್ಕೊಂಡು ಜಸ್ಟ್ ಈಗ 3 ಮಂತ್ಸ್ ಬ್ಯಾಕ್ ತಗೊಂಡೆ. ಯಾವುದು ಇದಾ ಹಿಂಗೆ ಹೋಗ್ಬೋದಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವಾಗ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅವ್ರು ಯಾರು ಅಂತ ನಿಮಗೆಲ್ಲ ಗೊತ್ತು, ಅನ್ಬಾಕ್ಸ್ ಕರ್ನಾಟಕದ ಸೂಪರ್ ಸ್ಟಾರ್ಗಳು ಹರ್ಷವರ್ಧನ್ ಮತ್ತು ವಿಕ್ರಮ್ ಅಂತ. ಹಂಗೆ ನಮ್ಮ ಸಂತೋಷ್ ಅವ್ರು ಕೂಡ ಜಾಯ್ನ್ ಆಗ್ತಾರೆ. ಹಂಗೆ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ ಹೋಗೋಣ. ಸೊ ನಾವು ನಮ್ಮ ಎಲ್ಲ ಪ್ರಾಪರ್ಟಿನ ಎತ್ಕೊಂಡು ಕ್ಯಾಮ್ರಾ, ಬ್ಯಾಗು, ಟ್ರೈಪಾಡು ತೊಗೊಂಡು ಹೊರಟಿದ್ದೀವಿ. ಸೊ ಹೋಗೋಕ್ಕೆ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು 1.5 ಅವರ್ಗಿಂತ ಜಾಸ್ತಿ ಬೇಕು. ಬಿಕಾಸ್ ಮಾನ್ಯತಾ ಟೆಕ್ ಪಾರ್ಕ್ಗಿಂತ ಹಿಂದೆ ಶಿವಣ್ಣವ್ರ ಮನೆ ಇರೋದು, ತುಂಬ ದೂರ ನನಗೆ. ನಾನು ಬನ್ನೇರುಘಟ್ಟ ರೋಡಿಂದ ಅಲ್ಲಿಗೆ ಈ ಎಂಡಿಂದ ಆ ಎಂಡ್ಗೆ ಹೋಗಬೇಕು. ಫ್ರೆಂಡ್ ಜೊತೆ ಅರಟೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಬಿಸಿಲು ಸರಿಯಾಗಿ ಹೊಡೆದು 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 ಕಾರ್ ಫುಲ್ಲು ಬಿಸಿ ಆಗ್ಬಿಟ್ಟಿದೆ. ಇವರು ಒಂದು ಸ್ವಲ್ಪ ಎಸಿ ಹಾಕಿ ಕೂಲ್ ಮಾಡಿ ಆಮೇಲೆ ನೋಡೋಣ. ಅಷ್ಟೊಂಚೂರು ವಿಂಡೋ ಡೋರ್ ಮಾಡಬೇಕು, ಎಸಿ ಹಾಕ್ತಾಗ ಸ್ಟಾರ್ಟಿಂಗಲ್ಲಿ ಬಿಸಿ ಇರುತ್ತಲ್ಲ ಸ್ವಲ್ಪ ಆಚೆ ಹೋಗುತ್ತೆ. ಆಮೇಲೆ ಅವ್ರಿಗೆ ಆಲ್ರೆಡಿ ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀನಿ, ಥೂ ಸ್ಟೇರಿಂಗ್ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದೆ. ಬಿಸಿಲ ಬೇಗೆಯಲ್ಲಿ ಬೇಯುತ್ತಿರುವ ಬೆಂಗಳೂರು ಇವತ್ತು ನಿನ್ನೆ ಎಷ್ಟು ತಣ್ಣಗಿತ್ತು ಅಂದರೆ ಸ್ವರ್ಗ ಸ್ವರ್ಗ ಇದ್ದಂಗಿತ್ತು ನಿನ್ನೆ. ಇವತ್ತು ಯಾಕೆ ಇಷ್ಟು ಬಿಸಿ? 8ನೇ ತಾರೀಕು ಇವತ್ತು ಡೇಟು. ನಿಮ್ಮ ಮನೆ ಹತ್ರನು ಹಿಂಗೆ ಇದೆಯಾ ಕಮೆಂಟ್ ಮಾಡಿ. ಹಿಂಗಿದ್ರೆ ಹೆಂಗೆ ನಮ್ಮ ಬೆಂಗಳೂರು ತಣ್ಣಗಿರುತ್ತೆ? ಇವಾಗ ಯಾಕೆ ಸಡನ್ನಾಗಿ ಹಿಂಗೆ ಆಗಿದೆ ಗೊತ್ತಿಲ್ಲ. ಐ ಥಿಂಕ್ ಮಳೆ ಬರುವ ಸಂಭವ ಇರಬೇಕು ಇವತ್ತು ಸಂಜೆ. ಟ್ರಾಫಿಕ್ ಅಷ್ಟೊಂದಿಲ್ಲ ಅನ್ಸುತ್ತೆ, ಅಂದ್ರೆ ಈ ಏರಿಯಾದಲ್ಲಿ ಇಲ್ಲ, ಬೇರೆ ಏರಿಯಾದಲ್ಲಿ ಇರುತ್ತೆ ಟ್ರಾಫಿಕ್. ಸೈಡಿಂದ ಹೊಟ್ಟೆ ಹೆಂಗ್ ಕಾಣಿದ್ ಗೊತ್ತಾ ನಿಮ್ದು? ಏನ್ ಬ್ರೋ, ಸೈಡಿಂದ ಹೊಟ್ಟೆ ಕಾಣ್ತಾ ಇದೆ? ಅಲ್ಲ, ಸೈಡಿಂದ ಹೊಟ್ಟೆ ಕಾಣ್ತಾ ಇದ್ ನಿಮ್ದು? ಅದು ಫುಲ್ ದೊಡ್ಡ ಟೀ ಶರ್ಟ್ ಹಾಕೊಂಡಿದ್ದೀನಲ್ಲ ಅದಕ್ಕೆ. ಹಾ ಹಾ ಹಾ, ಹಿಂಗೆ ಕವರ್ ಅಪ್ ಮಾಡ್ಕೊಂಡು. ಲೂಸ್ ಟೀ ಶರ್ಟ್, ಲೂಸ್ ಟೀ ಶರ್ಟ್ ಹೇಳುದು ಏನಂತಾರೆ ಅದಕ್ಕೆ? ಎಕ್ಸ್ಟ್ರಾ ಲಾರ್ಜ್ ನೋಡಿ. ನಮ್ ಜೊತೆ ನಮ್ಮ ಹರ್ಷ ಅವರು, ವಿಕ್ರಮ್ ಅವರು ಜಾಯ್ನ್ ಆಗಿದ್ದಾರೆ. ಗೋಯಿಂಗ್ ಟು ಶಿವಣ್ಣಾಸ್ ಹೋಮ್. ಓ, ಆಯ್ತು ಆಯ್ತು, ಧನ್ಯವಾದಗಳು. ಅಯ್ಯೋ, ಟಚ್ ಆಗೋಯ್ತು, ಎಲ್ಲೆಲ್ಲ ಟಚ್ ಆಗೋಯ್ತು. ಶಿವಣ್ಣ ಅವ್ರ ಮನೆ ಕಡೆ ಹೋಗ್ತಿದೀವಿ. ಏ ಗುರು, ಅಲ್ಲ ಕ್ರೀಮ್ ಕ್ರೀಮ್ ಬನ್ ತಗೋ ಅಂದ್ರೆ ನಿನ್ಗೆ ಏನ್ ಹೇಳಿ ಹೇಳು. ನಾನಲ್ಲಿ ಫಸ್ಟ್ ಟ್ರೈನಿಂಗ್ ಮಾಡ್ತಾ ಇದೀನಿ. ನೋಡಿ, ಹಿಂಗೆ ನಮ್ ಜನ, ನಮ್ ಜನನೇ ಹಿಂಗೆ ಏನು ಮಾಡಕ್ಕಾಗಲ್ಲ. ಸುಂಜಯ್ ಸ್ನಾಪ್ ಕಳಿಸೋಣ ಅಂತ ಬರಕಾಗಲ್ಲ, ಅದಕ್ಕೆ ಕುಂಗಿದಾರೋ ಹೆಂಗ್ ಹೋಗೋದು? ಒಂದು ಸೆಕೆಂಡ್, ಇದೆ ಸಂತೋಷ್ಗೆ ಬ್ರೋ, ಸಂತೋಷ್ಗೆ ಹೊಸ ಹೆಸರು, ಸಂತೋಷ್ಗೆ ಹೊಸ ಹೆಸರು ಬಂದ್ರೋಹಿ ಅಂತ. ಬಂದ್ರೋಹಿ ಬಂದು ಕ್ರೀಮ್ ಬನ್ ಕೊಡ್ಸಕ್ಕಾಗಿಲ್ಲ ಗುರು, ನಿಮ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಈ ತರ ಎಲ್ಲ ಹೇಳ್ಬಾರ್ದು. ಮುಂಚೆ ಬಂದು ಅಲ್ಲೆಲ್ಲಾರು ಹುಡುಗ ಸಿಕ್ಕಿದ್ರೆ ಕೊಡ್ಬೋದಾಗಿತ್ತ, ಬೇಕರಿಲ್ವ ಅಲ್ಲಿ ಗತಿ ಇಲ್ಲ ಬೇಕರಿಗೆ. ಬಂದ್ವಿ, ಎಲ್ಲ ಸ್ಟೇಜಿಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಇಳಿಸ್ತಾವ್ರೆ. ಏಯ್ ಪಾಗುರು ಈ ಕಡೆ ಥೂ, ಅಂತ ಗೊತ್ತಾಗಲ್ಲ ಅಡ್ಡ ಟೈಮ್ ಬಂದಂಗೆ ಮಾತಾಡೋದು ಪಾಪ. ಓಕೆ, ಗಾಡಿನ ಪಾರ್ಕ್ ಮಾಡಿದೀನಿ ಇಲ್ಲಿ ಕಡೆ. ಫಸ್ಟು ಅಲ್ಲಿ ಪಾರ್ಕಿಂಗ್ ಜಾಗ ಐತಿ ಈ ಕಡೆ, ಬಟ್ ಎಲ್ಲ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ ಅಲ್ಲ, ಆಗಲ್ಲ ಇವಾಗ. ಸೋ ಈಗ ಓಡೆ ಹೋಗ್ಬೇಕು. ನೋಡ್ಬೇಕು ಹೆಂಗೆ ಯಾವ ತರ ಅಂತ. ಇನ್ನು ಇನ್ನು ಒನ್ ಅವರ್ ಇದೆ, ಒನ್ ಅವರ್ ಇದೆ ಪ್ರಸ್ಮೀಟಿಗೆ ಅಲ್ವಾ? ಯಾಕೆ ಗುರು ಅಲ್ಲಿ ಜಾಗ ಇಲ್ವಾ? ಅಲ್ಲಿ ನೋಡಲ್ಲಿ ಅಲ್ವಾ ಕುತ್ಕೋ. ಯಾಕೆ ಎಲ್ಲರ ಮೇಲೆ ಕುತ್ಕೋತಾ ಇದೀಯ ನೀನು, ಗೊತ್ತಾಗಲ್ಲ ಹೆಂಗೆ. ಕಾರ್ ತಗೊಳಕ್ಕೆ ನಾನು ಐ ಥಿಂಕ್ 2012 ಇಂದ ಮೈಂಡಲ್ಲಿ ಇಟ್ಕೊಂಡು ಜಸ್ಟ್ ಈಗ 3 ಮಂತ್ಸ್ ಬ್ಯಾಕ್
ಯಾವುದು ಈಗ ಹೋಗ್ಬೋದಾ? ಹಿಂಗ ಹೋಗ್ಬಿಡ ಹಂಗೆ ಬರ್ಕ ಇರ್ಬೋದು.